ಅದು ಸ್ವಾಮಿ ರಿಲೀಸ್ ಆಗ್ತಾ ಇದೆ. ಆದ್ರೆ ಅದ್ರ ಹಿಂದಿನ ಒಂದು ಚಿಕ್ಕ ಕಥೆ ಇದೆ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಕಥೆ ಇರುತ್ತೆ. ನನಗೆ ಮೋಹನ್ರಾಜ್ ಅವರು ಆಕ್ಚುಲಿ ಪರಿಚಯ ನಮ್ಮ ಸತೀಶ್ ಶೆಟ್ಟಿ ಕಡೆಯಿಂದ, ಸತೀಶ್ ಶೆಟ್ಟಿ ಅವ್ರ ಕಡೆಯಿಂದ, ನಮ್ಮ ಸತೀಶ್ ಅಣ್ಣ, ಸೀನಣ್ಣ. ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಈಗ ಅವ್ರ ಮನೆ ನೀವು ನೋಡ್ಬೋದು ಎಲ್ಲ. ಅವರು ಆಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರಿಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು. ಈಗ ಮೊನ್ನೆ ಆಕ್ಚುಲಿ ನೀರಿಲ್ಲ ನೀರಿಲ್ಲ ನೀವೇ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡ್ಯಾನ್ಸ್ ಕಲಿತಿದ್ದಾರೆ, ಎಲ್ಲರೂ ಹೇಳ್ತಾರೆ ನನಗೆ ಥರ, ಸುಮಾರು ಜನ ಹೇಳ್ತಾರೆ. ಹೌದಾ, ಓಕೆ, ಗುಡ್ ಆ್ಯಂಡ್ ಫೈನ್, ಡ್ಯಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್, ಅಷ್ಟೇ ನಮ್ಗೆ ನಿನ್ನೆ ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನ ಅಣ್ಣ, ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇ ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾನೇ ನಮ್ಗೆ ಇಂಪ್ಯಾಕ್ಟ್ ಆಗಿದ್ದವರು ನಮ್ಮ ತಾಯಿಗಳವರು. ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಅವಾಗೆಲ್ಲ ಸ್ವಲ್ಪ ಕಾಡಿನೇ ಎಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳ ಜಾಜಿ, ಸಂಪಿಗೆ, ಮೈನ, ಮಲ್ಲಿಗೆ ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ಹತ್ರ ಮೀನ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ ನಿಮಗೆ ಅಂತ. ಏನಿಗೆ ವಿಷಯ ಹೇಳ್ತಾ ಇದೆ ಅಂದರೆ, ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ. ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತದೆ. ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ. ಅವ್ರ ಮಗಳ ಹೆಸರನ್ನ ಗೊತ್ತಾ ನಿಮ್ಗೆ ಯಾರ್ಗನ್ನ? ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಬಾ ಜಾಣ ನೋಡು ಅವನೇ. ಏನಕ್ಕೆ ಅಂತಂದ್ರೆ, ಸ್ಕೂಲಲ್ಲಿ ಒಂದು ಯಾರು ನೀವು ನೀನು ಓದಲ್ಲ ನಿಮ್ ಜಾಣ ಅಂತಂದ್ರೆ, ಮಹಿಳೆ ನೆಂತಾನೆ ಬೈತಾರೆ ಪಾಪ. ಹೇಳಿ, ಬೈಯೋದಕ್ಕೂ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ. ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡಾನ್ಸ್ ಮಾಸ್ಟರ್ ಮೋಹನ್ ಅವರು, ಕ್ಯಾಮರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದ್ರೆ, ಅದಕ್ಕೆ ಒಂದು ಆನೆ ಬಲದ ಥರ ನಮ್ಮ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು, ಹರಿಕೃಷ್ಣ ಅವರು ಡಿ ಬೀಟ್ಸ್ ಅಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳಿಗ್ಗೆ ಅಂತ ಆರಿಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ತುಂಬ ಜನ ಆಯ್ತು ಸರ್, ಇದಿಷ್ಟು ಏನು ಬಂದಿದೆ ಅದಕ್ಕೆ ಮೊದಲನೇ ಕಾರಣ ನೀವು ಸರ್. ತುಂಬ ತುಂಬ ಥ್ಯಾಂಕ್ಸ್ ಸರ್. ನೀವು ಇರೋ ಕಡೆ ಆ ಕಲೆ ಎಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸರ್, ನನ್ನ ಇದೇ ಥರ ಪ್ರೋತ್ಸಾಹ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಎರಡನೇದಾಗಿ ನಮ್ಮ ಡಿ ಒ ಪಿ ಕುಮಾರ್ ಅವರು ಕರ್ಕೊಂಬಂದರು, ನನ್ನ ಮೇಡಮ್ನ ಪರಿಚಯ ಮಾಡಿದ್ರು, ಅವ್ರಿಗೂ ಥ್ಯಾಂಕ್ಸ್. ಯಾಕೆಂದರೆ ಅವರು ಫಸ್ಟು ತುಂಬ ನಮ್ಮ ಜೊತೆ ಎಲ್ಲ ಅಷ್ಟೇ ವರ್ಕ್ ಮಾಡ್ತಿದ್ರು, ಅವಾಗಿಂದೂ ನಮ್ಗೆ ತುಂಬ ಪರಿಚಯ. ಥ್ಯಾಂಕ್ ಯು ಕುಮಾರ್ ಸರ್. ಹಾಗೆ ಸುನೀತಾ ಮೇಡಮ್ ಮತ್ತು ಮೋಹನ್ ರಾಜ ಸರ್, ಅವರು ಬ್ಲಡ್ಡಲ್ಲೇ ಇದೆ ಡ್ಯಾನ್ಸ್ ಮೇಡಮ್, ಫುಲ್ ಡ್ಯಾನ್ಸು ಅವರು. ನಾ ಹೇಳೋಕೆ ಮುಂಚೆನೆ ಇದು ಇದಿದ್ದು ಅಂತ ಹೇಳ್ಬಿಡೋರು. ಓಕೆ ಮೇಡಮ್, ನಾವು ಏನು ಹೇಳಿದ್ರು ಅದನ್ನು ಒಪ್ಕೊಂಡು. ಮತ್ತು ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್, ನಾನು ಮಾಡಿರುವಂಥ ಡ್ಯಾನ್ಸ್ ಇದರಲ್ಲೆಲ್ಲೂ ಫಸ್ಟ್ ಆಲ್ಬಮ್ ಸರ್. ಹೇಳಬೇಕು ಅಂದರೆ ಒಂದು 4 ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ, ಇದು ಫಸ್ಟ್ ಆಲ್ಬಮ್. ಯಾವಾಗಲೂ ರೆಗ್ಯುಲರ್ ಡ್ಯಾನ್ಸ್ ಮಾಡ್ತೀವಿ, ಶಾರ್ಟ್ಸ್ ಇದೆಯೋ ಆ ಥರ ಇದ್ದು, ಇದೆಲ್ಲ ಡ್ಯಾನ್ಸ್ ಇದೆ, ಹೀಲ್ ಡ್ಯಾನ್ಸ್ ಇದೆ, ಶಫಲ್ ಇದೆ, ಒಂದು ವ್ಯಾಕಿಂಗ್ ಇದೆ, ಒಂದೇ ಸಾಂಗಲ್ಲೆಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ. ಥ್ಯಾಂಕ್ ಯು ಜಾಜಿ. ಆ್ಯಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕೊಟ್ರು, ತುಂಬ ಥ್ಯಾಂಕ್ಸ್ ನವೀನ್. ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ, ಜಾಜಿ ಜಾಜಿ ಅನ್ನೋ ಒಂದು ಹುಕ್ ಲೈನು ತುಂಬಾ ಕ್ಯಾಚಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಾನು ಕಾಸ್ಟ್ಯೂಮ್ ಡಿಸೈನರು ಅಷ್ಟೇ, ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್. ಕರೆಕ್ಟ್ ಆಗಿ ಮಾತಾಡೋದನ್ನು ಬಹಳ ಕಷ್ಟ, ನಾನು ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಅದೇ ಥರ ಭಾವಿಸ್ಬಾರ್ದು. ಈಗ ನಿಜವಾಗಿ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕು ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಹಳ ಸಂತೋಷದಿಂದ ನನಗೆ ನಂದು ಒಂದು ಕನಸು, ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ, ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನ್ಸತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ, ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನ ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು.
ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು. ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವಳಿಗೆ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ. ಯಾಕಂದ್ರೆ ನಮ್ಮ ತಂದೆಯೇ ಅವಳನ್ನ ಫಸ್ಟ್ ಚಿಕ್ಕ ವಯಸ್ಸಲ್ಲಿ 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ. ಆ ದಿನಾನೇ ಹೇಳಿದ್ರು ಚೆನ್ನಾಗಿ ಬೆಳೀತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ನನಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು, ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ಕಾಗಿ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು, ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗುನ ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆಯೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಕೇಪಬಲ್ಲಿದ್ದಾಳೆ ಮಾಡ್ಬೋದು ಅಂತ ನನಗೂ ಅನಿಸಿ, ಸುಮ್ಮನೆ ಮಗಳಿದ್ದಾಳೆ ಡ್ಯಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ. ಅವಳೊಂದು ಒಳ್ಳೆ ಕಲಾವಿದೆ, ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು, ಎಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ. ಮೇಡಮ್ ಹೇಳಿದ ಥರನೇ, ಹಾಂ ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ, ಹಾಗೆಯೇ ಹೆಲ್ತ್ ಆರೋಗ್ಯ ಇದು ಕೊಟ್ಟಿದ್ರು ಕೂಡ ಕೈ ಕೊಟ್ಟಿದ್ರು ಸಹ ಸರ್ ಕೂಡ ಬಂದಿದ್ದಾರೆ. ಹಾಗೆಯೇ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೆಯೇ ಶ್ರೀನಿವಾಸ್ ಅಣ್ಣ ಅವರು ಅಷ್ಟೇ, ಅವಳನ್ನ ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಪ್ರತಿಯೊಬ್ಬರು ಅಷ್ಟೇ, ನನ್ನೆಲ್ಲ ಸಹೋದರರಿಗೆ ನಾನು ಇಲ್ಲಿ ಯಾರ ಹೆಸರನ್ನು ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ನನಗೆ. ಇದಕ್ಕಿನ್ನ ಇನ್ನೇನು ಬೇಕು, ಎಷ್ಟೇ ಕೋಟಿ ಎಷ್ಟೇ ಆಸ್ತಿ ಏನೇ ಇರಲಿ, ಮಕ್ಕಳು ಒಂದು ಯಶಸ್ಸನ್ನು ಕಾಣ್ತಾರಲ್ಲ ಅದರಲ್ಲಿ ಸಿಗೋ ಆನಂದ ಅದೇನೇ ಆಗಿರ್ಬೋದು, ಒಂದು ಫಸ್ಟ್ ರ್ಯಾಂಕ್, ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತೊಗೊಳ್ಳೋದಾಗಲಿ, ಯಾವುದೋ ಒಂದರಲ್ಲಿ ಮುಂದಿರೋದು, ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರೂ ಸಿಗಲ್ಲ. ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ತಂದುಕೊಟ್ಟಿದ್ದಾಳೆ. ಹಾಗೆ ಇದಕ್ಕೆ ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಹರಿ ಸರ್ ಡಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನೆಲ್ನಲ್ಲಿ ನಮಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಒಂದು 10 ಜನ ಗೊತ್ತಾಗೋ ಮಾಡಿದ್ದೀವಿ, ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ. ನಮ್ಮ ತಮಗೆಲ್ಲರೂ ನನ್ನ ಹೃದಯಪೂರ್ವಕ ವಂದನೆಗಳು. ನಮ್ಮೆಲ್ಲ ಟೀಮ್ ಅವರಿಗೆ, ಸ್ಪೆಷಲ್ಲಾಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ, ಏನು ಹೇಳಿದ್ರು ಅದು ಇದಾಗತ್ತೆ. ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ, ಅವ್ರನ್ನ ಹೆಸರನ್ನು ಉಳಿಸುವಂಥ ಒಂದು ಜವಾಬ್ದಾರಿ ನಮಗಿದೆ. ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ಅವರು ಮೋಹನ್ ಅವರು, ಪ್ರೊಡ್ಯೂಸರ್ ಶೈಲಜಾ ನಾಗರಾಜ್ ಅವರು, ರಮೇಶು, ಪ್ರಕಾಶು, ಹಾಗೆ ಸುನೀತಾ ಅವರು, ನನ್ನ ಮಗಳು ಜಾಜಿ. ನಮಗೊಂದು ಕನಸಿತ್ತು, ಏನೋ ಒಂದು ಡಿಫ್ರೆಂಟ್ ಆಗಿರೋಣ, ಏನೋ ಒಂದು ಮಾಡೋಣ ಅಂತ. ಆ ಒಂದು ಪ್ರತಿಭೆ ಅವಳು 2.5 ವರ್ಷದಿಂದ ಮಾಡ್ತಾಯಿದ್ಲು. ಮೊದಲನೇ ಸಲ ಮಾಡಿದಾಗ 10,000 ಜನ ಇದ್ರು ಸರ್, ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿ ಚಿಂಚನಗಿರಿಲಿ ಮಾಡಿದಾಗ. ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ 2.5 ವರ್ಷಕ್ಕೆ ಹೋಗಲಿದ್ದರು. ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ, ಎಲ್ಲ ಮಕ್ಕಳಲ್ಲೂ ಕಲೆ ಇರುತ್ತೆ ಸರ್. ಚಿಕ್ಕ ಮಗಳಲ್ಲಿ ಮಕ್ಕಳಂತಲ್ಲ, ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ. ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ, ಓದಿ ಓದಿ ಅಂತ ಇದು ಮಾಡಬೇಡಿ. ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದು, ನಾನು ಸಣ್ಣ ಸ್ಕ್ರೀನ್ ರೀಲ್ಸಲ್ಲಿ ಬರ್ತಾಯಿರ್ತೀನಿ. ನಮ್ಮನ್ನು ಬೆಂಬಲಿಸಿ, ಧನ್ಯವಾದ. ಮೇಡಮ್ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು, ಹಳ್ಳಿಯಿಂದ ಇವತ್ತು ಇಲ್ಲಿಗ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡು, ಅದು ನಮ್ಮ ಬಾಸ್ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ.
ಅದ್ರಲ್ಲಿ ನಾನು ಒಬ್ಬ ಸರ್, 6 ಕೋಟಿ ನಾನು ಒಬ್ಬ ಸರ್, ಒಬ್ಬ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಂಗ್ ರಿಲೀಸ್ ಮಾಡಿದಾಗ ಚೆನ್ನಾಗಿ ಇಟ್ಟಾಗಲಿ ಅಂತ. ದೇವರೇ ಇಲ್ಲಿರ್ಬೇಕಾದ್ರೆ ನಮಗೆ ಭಯನೇ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಜೊತೆಲೇ ನಮ್ಮ ದೇವರಿದ್ದಾರೆ. ಸೊ ಸಾಂಗ್ನ ಇಟ್ಟಾಗುತ್ತೆ ಅಂತ ಅನ್ಕೊತೀನಿ. ಸೊ ಏನು ಮಾತಾಡ್ತಾ ಗೊತ್ತಾಗ್ತಾ ಇಲ್ಲ ಸರ್. ಸರ್ ಒಂದೇ ಒಂದು ಫೋಟೋ ಕೊಡ್ಬಿಡಿ ಸರ್. ದರ್ಶನ್ ಸರ್ ಎಲ್ಲ ಹೇಳಾಯ್ತು, ತಾಯಿ ಎಲ್ಲ ಹೇಳಾಯ್ತು, ತಾಯಿಯ ಭಾವನೆನೆ ನಂದು ಕೂಡ ಆಗಿತ್ತು. ನಮ್ಮನೆ ಹುಡುಗಿ ಅಂತ ಪ್ರೀತಿಯಿಂದ ಡಿಬೇಟ್ಸ್ ಅಲ್ಲಿ ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಿಂತ ಹೆಚ್ಚಿಗೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಯಾರಿಗಾದ್ರೂ ಸಾಧ್ಯನಾ? ನಾವ್ ಏ ಚಾನ್ಸೇ ಇಲ್ಲ ಸರ್, ನಿಜಾಗ್ಲು. ಒನ್ಸ್ ಹಿ ಸೇಸ್ ಇಟ್ ಇಸ್ ಆಲ್ವೇಸ್ ಎಸ್. ಸೂಪರ್ ಸ್ಟಾರ್ ಅಂತ ಅಲ್ಲ, ಬಿಕಾಸ್ ನಾನು ನೋಡಿರುವ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ದರ್ಶನ್ ಸರ್. ಹಾಗಾಗಿ ಅವ್ರು ಯಾವತ್ತು ಏನೇ ಹೇಳಿದ್ರು ಮೀಡಿಯಾ ಹೌಸ್ ಇಂದ ಡಿಬೇಟ್ಸ್ ಇಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗ್ ಇಲ್ವೇ ಇಲ್ಲ. ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಕೆಟ್ ಹಿಡಿತಾ ಇಲ್ಲ. ಓಕೆ, ನೆಕ್ಸ್ಟ್ ಆಸ್ ಫಾರ್ ಎಸ್ ಜಾಜಿ ಇಸ್ ಕನ್ಸರ್ನ್, ವಂಡರ್ಫುಲ್. ದರ್ಶನ್ ಸರ್ ಹೇಳಿದ್ಮೇಲೆ ನಿಜ, ಒಂದ್ಸಲ ಶೂಟಿಂಗ್ ಸೆಟ್ ಅಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು, ನಾವು ಹಾಡ್ ನೋಡಿದ್ವಿ. ಫಸ್ಟ್ ನಾನು ಅನ್ಕೊಂಡೆ ಓಕೆ ಪಾಲಿಟಿಷಿಯನ್ ದುಡ್ಡಿರತ್ತೆ ಮಾಡ್ತಿಯಾರೆ ಅಂತ, ಬಟ್ ಅವಳು ಡ್ಯಾನ್ಸ್ ನೋಡಿದ್ಮೇಲೆ ವಾವ್, ಹಿಯರ್ ಇಸ್ ಎ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲೂ ಅನಿಸ್ತು. ದುಡ್ಡುಗಾಗಿ ಮಾಡ್ತಾ ಇಲ್ಲ, ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ, ಸತ್ಯವಾಗ್ಲೂ ಇದನ್ನ ಪ್ರೋತ್ಸಾಹಿಸ್ಬೇಕು. ನನ್ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸು ನೋಡು. ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆನಲ್ಲೇ ಮಾಡಿರುವಂಥದ್ದು. ಆಲ್ ದ ಬೆಸ್ಟ್ ಜಾಜಿ. ದರ್ಶನ್ ಸರ್ ತರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ನಿಮ್ಮ ಅಮ್ಮ ಈಗಾಗಲೇ ಹೇಳಿದ್ರು, ಇದನ್ನ ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು, ತುಂಬಾ ತುಂಬಾ ಒಳ್ಳೇದಾಗ್ಲಿ. ನಮ್ಮ ಕನ್ನಡದ ಹುಡುಗಿ, ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಕ್ಕೆ, ನಮ್ಮ ಫೋಟೋಗ್ರಾಫರ್ಸು, ಯೂಟ್ಯೂಬರ್ಸು, ಚಾನೆಲ್ಸ್ ಅವರು, ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಕರೆದು ಮಾತಾಡಿದಾಗ ಆಯ್ತು ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ, ನಿಮ್ಮ ಮಾತಿಗೆ ನಿಂತು ಕರ್ಕೊಂಡ್ ಬಂದಿದ್ದೀರಾ, ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಪುಟ್ಟ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಗೇನ್. ಪರ್ಫಾರ್ಮೆನ್ಸು, ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ, ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ, ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ. ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ತುಂಬ ವಿಶೇಷವಾದ ದಿನ, ತುಂಬ ಸಂತೋಷವಾದ ದಿನ. ಯಾಕೆಂದರೆ ಇಂಡಿವಿಜುವಲಿ ಈ ಥರ ಒಂದು ಈವೆಂಟು ನಮ್ಮ ಕಮ್ಯುನಿಟಿಯಲ್ಲಿ ಫಸ್ಟ್ ಟೈಮ್. ದರ್ಶನ್ ಅವರು ಇನಾಗ್ರೇಟ್ ಮಾಡಿದ್ರು ಆಸ್ ಎ ಚಾಲೆಂಜಿಂಗ್ ಸ್ಟಾರ್. ಸುನೀತಾ ತುಂಬ ಟ್ಯಾಲೆಂಟೆಡ್. ನಮ್ಮ ರಾಮಮೋಹನ್ ರಾಜು ಅವರಿಗಿಂತ ಹೆಚ್ಚಿನ ಟ್ಯಾಲೆಂಟೆಡ್. ಇವರಿಬ್ಬರಿಗಿಂತ ಜಾಜಿ ತುಂಬ ಟ್ಯಾಲೆಂಟೆಡ್. ನಿನ್ನ ಒಂದು ಆ ಒಂದು ಆ ಸಾಂಗಲ್ಲಿ ಆ ಗ್ರೇಸ್ ಇದೆ ನೋಡಿ, ಆ ಡ್ಯಾನ್ಸ್ ಮೂಮೆಂಟ್ಸ್ ಟ್ರೆಮೆಂಡಸ್. ಎವ್ರಿಬಡಿ ಶುಡ್ ಬಿ ಅಕ್ನಾಲೆಜ್ಡ್. ಆ ಒಂದು ಸಾಂಗ್ ನೋಡಿ, ಯು ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಸಂಸ್ಥೆ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಾನು ರಾಜು ಶಕ್ತಿಯ ರಾಜ್ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟು, ನಮ್ಮ ಕಮ್ಯುನಿಟಿ ಪರವಾಗಿ, ಎಲ್ಲರ ಪರವಾಗಿ ಆ ದೇವರ ಆಶೀರ್ವಾದ ಆಶೀಸ್ಸುಗಳು ನಿನಗೆ ಎಂದೆಂದಿಗೂ ಇರಬೇಕು. ನೀನು ತುಂಬ ಸಕ್ಸಸ್ಫುಲ್ ಆಗಬೇಕು. ನಿಮ್ಮ ತಾತ ಕನಸು ನೆನಸಾಗಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನಗೆ ಎಂದೆಂದಿಗೂ ಇರಲು. ನೀನು ತುಂಬ ಎತ್ತರಿಗೆ ಬೆಳೀಬೇಕು ಅಂತ ಆ ದೇವನಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಆಶೀರ್ವಾದ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ, ಶೈಲಜಾ ನಾಗ್ ಮೇಡಮ್ ಅವರೇ, ಹರಿಕೃಷ್ಣ ಸರ್ ಅವರೇ, ಮೋಹನ್ ಅವರೇ, ಅವರ ಪತ್ನಿಯವರು, ಮತ್ತು ನಮ್ಮ ರಮೇಶ್ ರಾಜು ಸರ್ ಅವರು, ಪ್ರಕಾಶ್ ಅವರು, ಮತ್ತು ಮೇನ್ ಅಟ್ರಾಕ್ಟಿವ್ ಆಗಿ ಕೂತಿರುವಂಥ ನನ್ನ ಮಗಳಿನ ಸಮಾನರಾದಂಥ ಜಾಜಿಯವರು, ಎಲ್ಲರಿಗೂ ಕೂಡ ಇವತ್ತು
ನಿಜವಾಗ್ಲೂ ತುಂಬ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ಈ ದಿನ ತುಂಬ ಸಂತೋಷದ ದಿನ ಅನ್ನೋ ರೀತಿಯಲ್ಲಿ ಅವರ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಒಂದು ಅದ್ಭುತ ಕಲಾವಿದೆಯನ್ನು ಪ್ರೋತ್ಸಾಹ ಮಾಡುವಂಥ ದಿಕ್ಕಿನಲ್ಲಿ ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಾ ಇದ್ದಾರೆ. ಪಾಪ, ಆರಾಮಾಗಿ ನೀನು ನಿನ್ನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ಆರಾಮಾಗಿ ಮಾಡಮ್ಮ, ನಿಮ್ಮ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ, ಅದರಿಂದ ಕೂಲಾಗಿ ನಿನ್ನ ಪೂರ್ತಿಯಾದಂಥ ಟ್ಯಾಲೆಂಟನ್ನು ಆರಾಮಾಗಿ ಮಾಡು, ನೀನು ಯಾವ ಪ್ರೆಷರು ತಗೋಬೇಡ, ಆಗಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ರೀತಿ ಒಬ್ಬ ಯಂಗ್ಸ್ಟರನ್ನು ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಅವ್ರು ಎಷ್ಟೇ ಒತ್ತಡದಲ್ಲಿದ್ದರು, ಬ್ಯುಸಿ ಆಗಿದ್ದರು, ಪಾಪ ಅವರು ಹಾಸ್ಪಿಟ್ಲ್ಗೆ ಹೋಗಬೇಕಾಗಿತ್ತು, ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ. ಅವರಿಗೆ ಜನಗಳ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ, ಮತ್ತು ಈ ರೀತಿ ಯಂಗ್ಸ್ಟರ್ನ ಪ್ರೋತ್ಸಾಹ ಮಾಡುವಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ. ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡುವಂಥ ಮನುಷ್ಯ ದರ್ಶನ್ ಅವರಲ್ಲ. ನಾನು ತುಂಬ ಹತ್ತರಿಂದ ನೋಡಿದ್ದೇನೆ, ತುಂಬ ಹೃದಯವಂತ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಪೊಸಿಷನಲ್ಲಿದ್ದರೂ ಕೂಡ ಯಾರಿಗೂ ನೋವು ಮಾಡಿದ ರೀತಿ ಬದುಕುವಂಥ ಮನುಷ್ಯ. ಆ ನೋವು ಏನಾದರೂ ಇದ್ದರೆ ಅವರೇ ತಿನ್ಕೋತಾರೆ, ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಹಾಲಿದ್ದಾಗೆ, ಅದರಲ್ಲಿ ಎರಡು ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂಥ ನಮ್ಮ ಜಾಜಿ ಅವರು ಸಕ್ಸಸ್ ಆಗಲಿ, ಆರಾಮಾಗಿ ಅವರ ಟ್ಯಾಲೆಂಟನ್ನು ಗುರುತಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ. ನಮಸ್ತೆ. ಮೊದಲನೇದಾಗಿ ನಮ್ಮ ತಾತ ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರು ಶ್ರೀ ಬಿ ಬೋರೇಗೌಡರವರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ. ಸೊ ಹೋಪ್ಫುಲಿ ನಾನು ಅವ್ರ ಕನಸನ್ನ ಒಂದಿನ ನನಸು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಇದು 1 ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್. ಸೊ ಇವತ್ತಿದು ನನಸಾಗ್ತಿದೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನನ್ನ ನಿಜವಾಗ್ಲೂ ಕನಸನ್ನು ಅಂದ್ಕೊಂಡಿರಲಿಲ್ಲ. ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ, ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್. ಇಲ್ಲ ಸರ್, ನಿಜವಾಗ್ಲೂ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಅವ್ರು ನನ್ನ ಮೇಲಿಟ್ಟಿರೋ ಭರವಸೆಯನ್ನು ನಾನು ಉಳಿಸ್ಕೊಳ್ಬೇಕು. ಸೊ ಅಮ್ಮ ಹೇಳ್ದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ್ಯಂಡ್ ನನ್ನ ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂದು ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್. ನನಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆ್ಯಂಡ್ ಮುಖ್ಯವಾಗಿ ನನ್ನ ಟೀಮ್, ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ. ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗಿ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ. ಸೊ ಫಸ್ಟ್ಲಿ ಮೋಹನ್ ಸರ್, ಅವ್ರು ನನ್ನ ಕೊರಿಯೋಗ್ರಫರ್, ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸ್ಟೆಪ್ಸ್ ಹೇಳ್ಕೊಟ್ರು. ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು, ನನಗೆ ಡಿ ಒ ಪಿ ಸರ್ ಕುಮಾರ್ ಸರ್, ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್, ಆ್ಯಂಡ್ ಹರ್ಷಿತ್ ಗೌಡ ಅವರು. ಅವರು ನಮ್ಮ ಜೊತೆ 1 ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ. ಅವರು ಕೂಡ ರಿಲೀಸ್ ಆಗಲಿ ಅಂತ 1 ಇಯರಿಂದ ಕಾಯ್ತಿದ್ರು. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಸಿಂಗಿಂಗ್, ಆ್ಯಂಡ್ ದ ಎಂಟೈರ್ ಟೀಮ್, ನವೀನ್ ಸರ್ ಆರ್ಟ್, ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು. ನನ್ನ ಕನಸನ್ನ ಅವರೇ ನನಸು ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಅವ್ರ ಸಪೋರ್ಟ್ ಇಲ್ದಿರೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್, ಲಾಸ್ಟ್ 10 ಡೇಸಿಂದ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್ ಮ್ಯಾಮ್ ಅಂಡ್ ಸರ್. ಆ್ಯಂಡ್ ಸತೀಶ್ ರೆಡ್ಡಿ ಅಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಆ್ಯಂಡ್ ಯಾ, ಥ್ಯಾಂಕ್ ಯು ಆಲ್ ಸೋ ಮಚ್.
ಹಂಗನ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡ್ಬೋಣ, ಎರಡೂ ಇದೆ. ಸೊ ಆದರೂ ಕೂಡ ನೀವೆಲ್ಲ ಈಗ ನೋಡಿದ್ದೀರ, ತರಿಸಿ ಬೆಳೆಸಿ ಆಶೀರ್ವದಿಸಿ. ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿ ಅನ್ನೋದು ಒಂದನ್ನು ಮಾತ್ರ ತಲೆಗಿಡ್ಕೊಳ್ಳೋಣ. ಯಾಕಂದರೆ ಹೊರಗಡೆನೆಲ್ಲ ಮಾಡ್ತಾ ಇದ್ದಾರೆ, ಬೇಡ ನಮ್ಮ ಹುಡುಗರನ್ನೇ ಬೆಳೆಸ್ಕೊಳ್ಳೋಣ. ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಚೆನ್ನಾಗಿದೆ. ಸೊ ಒಳ್ಳೆ ಪ್ರಯತ್ನ ಪಡ್ರಿ, ಹಿಂಗೆ ಮುಂದುವರ್ಸ್ಕೊಂಡೋಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.